ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಮಂಗಳವಾರ ಆಯೋಜಿಸಿದ್ದು, ಮುಖ್ಯ ಅತಿಥಿಗಳಾಗಿ ಯತೀಂದ್ರ ಸಿದ್ದರಾಮಯ್ಯ ಆಗಮಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ಮತ್ತು IFWJ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಡಿಎಂ ಸತೀಶ್ ಅವರಿಗೆ ವಿಶೇಷ ಸನ್ಮಾನ ಏರ್ಪಡಿಸಲಾಗಿದ್ದು, ಹಾಗೂ KN ರಾಜಣ್ಣ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ KN ರಾಜಣ್ಣ ಉಪಸ್ಥಿತರಿರಲಿದ್ದಾರೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ಬಿಜೆಪಿಯು ತುಮಕೂರು ಹಾಗೂ ಮಧುಗಿರಿ ಜಿಲ್ಲೆಯ ಅಧ್ಯಕ್ಷರ ನೇಮಕ ಮಾಡಿದ್ದಾರೆ. ತುಮಕೂರಿಗೆ ಎರಡನೇ ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ರವಿಶಂಕರ್ ಹೆಬ್ಬಾಕ ನೇಮಕ, ಮಧುಗಿರಿ ಜಿಲ್ಲಾಧ್ಯಕ್ಷರಾಗಿ ಹನುಮಂತೇಗೌಡ ನೇಮಕ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ಬಿಜೆಪಿಯು ತುಮಕೂರು ಹಾಗೂ ಮಧುಗಿರಿ ಜಿಲ್ಲೆಯ ಅಧ್ಯಕ್ಷರ ನೇಮಕವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತುಮಕೂರಿನಲ್ಲಿ ಎರಡನೇ ಬಾರಿ ಲಿಂಗಾಯತ ಸಮುದಾಯ ಮುಖಂಡರಾಗಿರುವ ರವಿಶಂಕರ್ ಹೆಬ್ಬಾಕ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಹಾಗೂ ಮಧುಗಿರಿ ಜಿಲ್ಲಾಧ್ಯಕ್ಷರಾಗಿ ಹನುಮಂತೇಗೌಡ ನೇಮಕ ಮಾಡಿ ಮಧುಗಿರಿ ಜಿಲ್ಲೆಯಲ್ಲಿ ಯುವಕನಿಗೆ ಆದ್ಯತೆ ನೀಡಿದ್ದಾರೆ. ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕುಂಟೇಗೌಡನಹಳ್ಳಿ ಗೇಟ್ ಬಳಿ ನಡೆದಿದೆ. ಮೃತ ದುರ್ದೈವಿಗಳು ಬೆಂಗಳೂರಿನ ಆವಲಹಳ್ಳಿ ಮೂಲದವರು ಎಂದು ತಿಳಿದು ಬಂದಿದೆ. ಬೆಂಗಳೂರು ಕಡೆಯಿಂದ ಶಿರಾ ಕಡೆಗೆ ಹೋಗುತ್ತಿದ್ದ ಮಹೇಶ್ ಹಾಗೂ ಉಮೇಶ್ ಕಾರು ಪಂಚರಾದ ಹಿನ್ನೆಲೆ ಕಾರಿನ ಟೈರ್ ಬದಲಿಸುತ್ತಿದ್ದಾಗ ಹಿಂಬದಿಯಿಂದ ಅಪರಿಚಿತ ವಾಹನ ಬಂದು ಡಿಕ್ಕಿ ಹೊಡೆದ ಪರಿಣಾಮ ಮಹೇಶ್ ಹಾಗೂ ಉಮೇಶ್ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಮೃತದೇಹಗಳು ತುಮಕೂರು ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ರವಾನೆ ಮಾಡಲಾಗಿದೆ. ಕಳ್ಳಂಬಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಅಯೋಧ್ಯಾ ಶ್ರೀರಾಮ ಮಂದಿರಕ್ಕೆ ದೇಣಿಗೆ ಯಾಕೆ ಕೊಡಬೇಕೆಂದು ಪ್ರಶ್ನೆ ಮಾಡುತ್ತಿದ್ದ ಸಿದ್ದರಾಮಯ್ಯ, ಎಂದು ನಾವು ಶ್ರೀರಾಮ ಭಕ್ತರೆಂದು ಹೇಳುವುದಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ಹಾಗೂ ಧರ್ಮದ ವಿರೋಧಿಗಳಿಗೆ ಹೇಳಲು ಬಯಸುತ್ತೇನೆ, ಕೊನೆಗೆ ನಾವೆಲ್ಲರೂ ಭಗವಂತನಲ್ಲಿ ಶರಣಾಗಬೇಕು, ಬೇರೆಲ್ಲೂ ಮುಕ್ತಿ ಇಲ್ಲವೆಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ಶಿಡ್ಲಘಟ್ಟದಲ್ಲಿ ತಿಳಿಸಿದ್ದಾರೆ. ನಗರದ ಸಂತೆ ಮೈದಾನದ ಹಿಂಭಾಗದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಸ್ವಚ್ಛತಾ ಕಾರ್ಯದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಹುಸಂಖ್ಯಾತ ಹಿಂದೂಗಳ ಸುಮಾರು 500 ವರ್ಷಗಳ ಕನಸು ನನಸಾಗುತ್ತದೆ. ಜನವರಿ 22ರಂದು ಅಯೋಧ್ಯೆ ಶ್ರೀರಾಮ ದೇವಾಲಯ ಉದ್ಘಾಟನೆಯಾಗಿ ಲೋಕಾರ್ಪಣೆಯಾಗುತ್ತದೆ. ಆ ನಿಟ್ಟಿನಲ್ಲಿ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶ್ರೀರಾಮನ ಭಕ್ತರಿಗೆ ಗ್ರಾಮಗಳಲ್ಲಿರುವ ದೇವಾಲಯಗಳನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣ ಹೊಡೆದು ಎಲ್ಲಾ ಕಡೆ ಸ್ವಚ್ಛತೆ ಮಾಡಬೇಕು, ದೀಪಾವಳಿ ಹಬ್ಬದ ರೀತಿಯಲ್ಲಿ ದೀಪ ಹಚ್ಚುವ ಮೂಲಕ ರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಕರೆ ನೀಡಿದ್ದಾರೆ. ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇವತ್ತು ನಾನು ರಾಮ ಭಕ್ತನೆ ಅಂತ ಹೇಳಕ್ ಶುರು ಮಾಡಿದ್ದಾರೆ. ಹಂಗಂತ ಸಿದ್ದರಾಮಯ್ಯನವರೇನು ಹಿಂದೆ ರಾಮನ ಇದಕ್ಕೆ ನಾನು ದೇಣಿಗೆ ಯಾಕೆ ಕೊಡಬೇಕು, ಕಾಣಿಕೆ ಯಾಕೆ ಕೊಡಬೇಕು ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು ನಾನು ರಾಮ ಭಕ್ತ ಅಂತ ಇವತ್ತು ಹೇಳಕ್ ಶುರು ಮಾಡಿದ್ದಾರೆ ಅಂದ್ರೆ, ಅವ್ರು ಬರ್ತಾ ಬರ್ತಾ ಅಯ್ಯಪ್ಪ ಸ್ವಾಮಿ ಮಾಲೆನ ಹಾಕಂತಾರೆ, ಬರ್ತಾ ಬರ್ತಾ ಅಯೋಧ್ಯೆ ರಾಮ ಮಂದಿರಕ್ಕೂ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಶ್ರೀರಾಮ ಯೋಚನೆ ಮಾಡ್ತಾರೆ, ಮೊದಲು ಇವ್ರು ಮಟನ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಮೀನ್ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಯಾವ ತರ ಭಕ್ತಿ ಇವ್ರದ್ದು ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮತ್ತೆ ಯಾರು ನಮ್ಮ ಧರ್ಮದ ವಿರೋಧಿಗಳಿದ್ದಾರೆ ಅವ್ರಿಗೆ ನಾನು ಹೇಳೋದಿಷ್ಟೇ, ನಾವು ನೀವು ಎಲ್ಲರೂ ಕೊನೆಗೆ ಹೋಗಿ ಭಗವಂತನಲ್ಲೇ ನಾವು ಶರಣಾಗಬೇಕು. ಬೇರೆ ಇನ್ನೆಲ್ಲೇ ಹೋದ್ರೂ ನಿಮಗೆ ಭವಿಷ್ಯತ್ ಇಲ್ಲ, ನಿಮ್ಗೆ ಮುಕ್ತಿ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ನಾವು DK ಶಿವಕುಮಾರ್ ಹೇಳಿದ್ರು, ಮಂತ್ರಾಕ್ಷರಿಯನ್ನ ನಾವು ಅನ್ನಭಾಗ್ಯ ಅಕ್ಕಿಯಿಂದ ಕೊಟ್ಟಿರ್ತಕ್ಕಂಥ ಇದರಿಂದ ಮಂತ್ರಾಕ್ಷರಿ ಮಾಡಿರೋದು ಅಂತ ಹೇಳಿದ್ರು. DK ಶಿವಕುಮಾರ್ಗೆ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಅವ್ರ ಅನ್ನಭಾಗ್ಯಕ್ಕೆ ಅಕ್ಕಿನೇ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಹಂಗಿರೋದ್ರಿಂದ ಇವತ್ತು ರಾಹುಲ್ ಗಾಂಧಿ ಏನು. ಸಂತೆ ಮೈದಾನದ ಹಿಂಭಾಗದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಸಂಸದರಾದ ಎಸ್ ಮುನಿಸ್ವಾಮಿ, ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡ ಅವರು ಚನಕ್ಕೆ ಹಿಡಿದು ಕಸ ಕಡ್ಡಿ ಹುಲ್ಲು ಸ್ವಚ್ಛಗೊಳಿಸಿದರು. ದೇವರಿಗೆ ಪೂಜೆ ನೆರವೇರಿಸಿ ಪ್ರಸಾದ ವಿನಿಯೋಗ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಸುರೇಂದ್ರ ಗೌಡ,
ಸೀಕಲ್ ಆನಂದಗೌಡ ಸೇರಿದಂತೆ ಇತರರು ಭಾಗವಹಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಪಾವಗಡ ತಾಲೂಕಿನ ಟುಂಕುಂಟೆ ಗ್ರಾಮದಲ್ಲಿ ಗ್ಯಾಸ್ ಸೋರಿಕೆಯಿಂದ ಮನೆಯು ಬೆಂಕಿಯಿಂದ ಹೊತ್ತಿ ಉರಿದು ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಭಸ್ಮವಾಗಿರುವ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಟುಂಕುಂಟೆ ಗ್ರಾಮದ ಶಿವಲಿಂಗ ಎಂಬುವರ ಹಂಚಿನ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಗ್ಯಾಸ್ ಸೋರಿಕೆಯಾಗಿ ಮನೆಯು ಬೆಂಕಿಯಿಂದ ಹೊತ್ತಿ ಉರಿದು ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಭಸ್ಮವಾಗಿ ಲಕ್ಷ ರೂಪಾಯಿಗೂ ಅಧಿಕ ನಷ್ಟವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಈ ಪ್ರಕರಣವನ್ನು ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಬಿಡ ಬಿಡ ಬಿಡು 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 ಬಿಡಪ್ಪ. ಏ ಸುಮ್ಮನೆ ಏನು ಬೇಡ, ಸುಮ್ಮನೆ ಎಸಿರಿ. ಮಧುಗಿರಿ ತಾಲೂಕಿನ ಕಡಗತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾಕರ್ಲಹಳ್ಳಿ ಗ್ರಾಮದ ಸ್ನೇಹ ಜೀವಿ ವಿನಾಯಕ ಗೆಳೆಯರ ಬಳಗ ಆಯೋಜಿಸಿದ್ದ 9ನೇ ವರ್ಷದ ಹನುಮ ಜಯಂತಿಯನ್ನು ಆಯೋಜಿಸಲಾಗಿತ್ತು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಲಾ ರಾಜಣ್ಣ ಉಪಸ್ಥಿತರಿದ್ದರು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇವರ ಬಗ್ಗೆ ನಂಬಿಕೆ ಇದ್ದರೆ ಅಲ್ಲಿ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಸುಮಾರು ವರ್ಷಗಳಿಂದ ಇಲ್ಲಿಗೆ ಬರಬೇಕೆಂಬ ಆಸೆ ಈಡೇರಿದೆ. ಸಂಕ್ರಾಂತಿ ಹಬ್ಬವಿದ್ದು ಗ್ರಾಮಸ್ಥರಿಗೆ ಶುಭವಾಗಲಿ ಅಂದರು. ಗ್ರಾಮದಲ್ಲಿ 3 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದು ಸಚಿವರಾದ ರಾಜಣ್ಣನವರ ಬಳಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಆ ರಾಜೇಂದ್ರ ಅವರ ಗಮನಕ್ಕೆ ತಂದು ತಕ್ಷಣ ಆ ಗ್ರಾಮದ ಬೇಡಿಕೆಗಳನ್ನು ಈಡೇರಿಸುತ್ತೇನೆ ಎಂದರು. ನಮ್ಮ ಸಚಿವ ಗೌಡರು ಹೇಳಿದ್ರು, ಒಬ್ಬೊಬ್ಬರದ್ದು ಒಂದೊಂದು ಬೇಡಿಕೆ ಇದೆ, ರೋಡು ಮತ್ತೆ ಸಮುದಾಯ ಭವನ, ಅದೇ ರೀತಿ ಸ್ಮಶಾನಕ್ಕೆ ಹೋಗೋ ಒಂದು ರಸ್ತೆಯನ್ನ ಖಂಡಿತವಾಗ್ಲೂ ಈ ಕೆಲಸಗಳನ್ನ ನಾನು ಖಂಡಿತವಾಗ್ಲೂ ರಾಜೇಂದ್ರ ಅವ್ರಿಗಾಗ್ಲಿ ರಾಜಣ್ಣ ಅವ್ರಿಗಾಗಿ ಹೇಳಿ ಕೆಲಸ ಮಾಡ್ಕೊಡ್ತೀನಿ ಅಂತ. ಈಗ ಏನು ಅರ್ಧಕ್ಕಾಗಿ ನಿಂತಿದೆ ನಿಮ್ಮ ಸಮುದಾಯ ಭವನ, ಅದನ್ನು ಪೂರ್ಣವಾಗಿ ಮಾಡುವಂಥ ವ್ಯವಸ್ಥೆನ ನಾನು ಇಂಜಿನಿಯರ್ಗಳಿಗೆ ಈಗಾಗಲೇ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಅದಕ್ಕಿನ್ನೇನು ಹಣ ಬೇಕಾಗಿದೆ ಅದನ್ನು ಏರ್ಪಾಟು ಮಾಡುವಂಥ ವ್ಯವಸ್ಥೆಯನ್ನು ನಾನು ಸಚಿವರಲ್ಲಿ ಮಾತಾಡಿ ಹೇಳ್ತೀನಿ ಅಂತ ಹೇಳ್ತಾ, ನಾಳೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸಂಕ್ರಾಂತಿ ಹಬ್ಬ, ಹಾಗಾಗಿ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ದೇವರೆಲ್ಲರಿಗೂ ಆಯುಷ್ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಂಡು. ಇದೇ ವೇಳೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ರೆಡ್ಡಿ, ಈ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಧಾರ್ಮಿಕ ಕಾರ್ಯಗಳನ್ನು ಪಕ್ಷಾತೀತವಾಗಿ ಆಚರಿಸುತ್ತಿದ್ದು ಮಾದರಿಯಾಗಿದೆ. ಇಂತಹ ಕಾರ್ಯಕ್ರಮಗಳಿಂದ ಗ್ರಾಮದಲ್ಲಿ ಒಡೆದ ಮನಸ್ಸುಗಳು ಒಂದಾಗುತ್ತದೆ. ಇನ್ನು ಈ ಗ್ರಾಮದಲ್ಲಿ 3 ಬೇಡಿಕೆಗಳನ್ನು ಇಟ್ಟಿದ್ದು ಸಚಿವರ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಬೇಗ ಪೂರ್ಣಗೊಳಿಸಲಾಗುವುದು ಎಂದರು. ಸ್ನೇಹಜೀವಿ ಗೆಳೆಯರ ಬಳಗದ ಎಲ್ಲ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಇಲ್ಲಿ ಸರಿಸುಮಾರು 9 ವರ್ಷದಿಂದ ಇದೇ ರೀತಿಯಾಗಿ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಕೂಡ ಪಕ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ಊರಲ್ಲಿ ಈ ಒಂದು ಹನುಮ ಜಯಂತಿಯ ಒಂದು ಧರ್ಮ ಕಾರ್ಯವನ್ನು ಮಾಡ್ತಾ ಇರೋದು ನಮ್ಮ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಸಂತೋಷದ ವಿಚಾರ. ಏಕೆಂದರೆ ಈ ಒಂದು ಈ ಥರದ ಒಂದು ಧರ್ಮ ಕಾರ್ಯಗಳನ್ನು ಮಾಡೋದ್ರಿಂದ ಊರಿನಲ್ಲಿ ಏನಾದರೂ ಅಥವಾ ಒಬ್ರಿಗೊಬ್ರಿಗೂ ವೈಷಮ್ಯಗಳು ಏನಾದ್ರು ಇದ್ದಾಗ ಇಂಥ ಕಡೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಇಂಥ ಕಾರ್ಯಗಳನ್ನು ಮಾಡಿದಾಗ ಆ ದೇವರು ಕೂಡ ನಮಗೆ ಒಂದು ಕೃಪೆಯನ್ನು ತೋರಿಸ್ತಾರೆ ಅಂತಲೂ ಹೇಳಿ, ಅದೇ ರೀತಿಯಾಗಿ ಇಲ್ಲಿ ನಮ್ಮ ನರಸೇಗೌಡ ಆಗ್ಬೋದು, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳಾಗ್ಬೋದು, ಈಗಾಗಲೇ ನಮ್ಮ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಬಂದಾಗಲೂ ಕೂಡ ಕೇಳಿದರು, ಈಗಲೂ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದು ಸಮುದಾಯ ಭವನ ಅಪೂರ್ಣಗೊಂಡಿದೆ. ಈ ಒಂದು ಸಮುದಾಯ ಭವನ ಅಪೂರ್ಣಗೊಂಡಿರೋದಕ್ಕೆ ಅದಕ್ಕೆ ಏನು ಅನುದಾನ ಬೇಕಾಗುತ್ತೆ ಅದು ಈಗ ನಮ್ಮ ಶಾಂತಕರು ಇದ್ದಾರೆ, ಅವರು ಮತ್ತು ನಾವು ಎಲ್ಲರೂ ಕೂಡ ನಮ್ಮ ರಾಜಣ್ಣ ಸಾಹೇಬರಲ್ಲಿ ಹೇಳಿ ಮುಂದಿನ ತೀರ್ಮಾನಗಳಲ್ಲಿ ಅದನ್ನು ಪೂರ್ಣಗೊಳಿಸ್ತೀವಿ ಅಂತಲೂ ಕೂಡ ತಮ್ಮೆಲ್ಲರಲ್ಲಿ ಹೇಳಿ ಅದರ ಬಗ್ಗೆ ಯಾವುದೇ ಸಂಕೋಚ ಬೇಡ, ನಾವು ಪೂರ್ಣಗೊಳಿಸ್ತೀವಿ ಅಂತೇಳಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ನರಸೀಗೌಡ, ಲಕ್ಷ್ಮೀನಾರಾಯಣಪ್ಪ, ವಿನೋದ ರಾಮಚಂದ್ರಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಚಲಪತಿ, ಮುಖಂಡರಾದ ಸಿ ನಾರಾಯಣಪ್ಪ, ಚಂದ್ರಪ್ಪ, ನರಸಿಯಪ್ಪ, ನಾರಾಯಣಪ್ಪ, ತಿಪ್ಪಾರೆಡ್ಡಿ ಹಾಗೂ ಇತರರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ.
ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ಧರ್ಮ ಹಾಗೂ ಶ್ರೀರಾಮನ ವಿರುದ್ಧ ಇದೆ ಅಂತ ಕೋಲಾರ ಜಿಲ್ಲೆಯ ಮುಳಿಬಾಗಿಲು ಪಟ್ಟಣದ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಶ್ರೀರಾಮನ ಕೃಪೆಗೆ ಪಾತ್ರರಾದರೆ ಮಾತ್ರ ಇಂಡಿಯಾ ಒಕ್ಕೂಟಕ್ಕೆ ಮುಕ್ತಿ ದೊರೆಯಲಿದೆ. ಅಯೋಧ್ಯೆ ರಾಮ ಮಂದಿರ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ನವರಿಗೆ ಆಹ್ವಾನ ನೀಡಿದ್ರು, ಈಗ ತಿರಸ್ಕರಿಸಿದ್ದಾರೆ. ಶ್ರೀರಾಮನ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ರಾಜಕೀಯ ಮಾಡಲು ಹೊರಟಿದ್ದಾರೆ ಅಂತ ಕೋಲಾರ ಜಿಲ್ಲೆಯ ಮುಳಿಬಾಗಿಲು ಪಟ್ಟಣದ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ನೀಡಿದ್ದಾರೆ. ನೂರಾರು ವರ್ಷಗಳು ಕಾಯ್ತಾ ಇದ್ದಂಥ ಅಮೃತಗಳಿಗೆ ನಮಗೀಗ ಕೂಡಿ ಬರ್ತಾ ಇದೆ. 22ನೇ ತಾರೀಕೇನು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ, ದೇವಾಲಯ ಲೋಕಾರ್ಪಣೆ ಆಗ್ತಾ ಇದೆ. ಎಲ್ಲ ಶ್ರೀರಾಮನ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ದೇಶದಲ್ಲಿರ್ತಕ್ಕಂಥ ಪ್ರತಿ ದೇವಸ್ಥಾನಗಳನ್ನು ಸ್ವಚ್ಛತೆ ಮಾಡಿ ಅಲ್ಲಿ ಸುಣ್ಣ ಬಣ್ಣ ಹೊಡೆಯೋದ್ರ ಮುಖಾಂತರ ಯಾವ ರೀತಿ ನಾವು ಹಬ್ಬ ಆಚರಿಸ್ತೀರೋ ಅದೇ ರೀತಿಯಲ್ಲಿ 22ನೇ ತಾರೀಕು ಶ್ರೀರಾಮಚಂದ್ರನ ಏನು ದೇವಸ್ಥಾನ ಲೋಕಾರ್ಪಣೆ ಇದೆ, ಅದರಲ್ಲಿ ಸಂತೋಷದಿಂದ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ನ ಹಲವಾರು ಮುಖಂಡರುಗಳು ಮೊದಲಿಂದನೂ ಅಯೋಧ್ಯೆ ಶ್ರೀರಾಮಚಂದ್ರನ ದೇವಸ್ಥಾನದ ವಿಷಯದಲ್ಲಿ ವಿರುದ್ಧವಾಗಿ ಬಂದಂಥವರು ಇವತ್ತು ಯಾವುದೇ ರೀತಿಯಾದಂಥ ಟ್ರಸ್ಟ್ ವತಿಯಿಂದ ಆಹ್ವಾನ ಕೊಟ್ಟರು ನಾವು ಹೋಗಲ್ಲ ಅಂತ ಹೇಳ್ಬಿಟ್ಟು ಏನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ದೇಶದ ಜನತೆ ನಮ್ಮ ಶ್ರೀರಾಮನ ಭಕ್ತರು ಅವ್ರನ್ನ ದೇಶದಲ್ಲಿ ತಿರಸ್ಕಾರ ಮಾಡಿರ್ತಕ್ಕಂಥವ್ರು. ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ತೀರ್ಥೋದ್ಭವವಾಗಿದ್ದು ಪ್ರತಿ ವರ್ಷ ಮಕರ ಸಂಕ್ರಮಣದಂದು ನಡೆಯುವ ಗಂಗಾಧರೇಶ್ವರನ ಸ್ವಾಮಿಯ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನ ಉದ್ಭವವಾದ ನೀರಿನಲ್ಲಿ ನಡೆಸಲಾಗುತ್ತದೆ. ಗಿರಿಜಾ ಕಲ್ಯಾಣ ಮಹೋತ್ಸವದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಶಾಸಕ ಎನ್ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗಿಯಾಗಿದ್ದು ಶಿವಗಂಗಾ ಬೆಟ್ಟಕ್ಕೆ ಲಕ್ಷಾಂತರ ಜನಸಾಗರ ಹರಿದು ಬರುತ್ತಿದ್ದು ಮದುಮಗಳಂತೆ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ ಸಿಂಗಾರಗೊಂಡಿತ್ತು. ಬಂದಂತಹ ಭಕ್ತಾದಿಗಳಿಗೆ ದೇವಸ್ಥಾನ ಮಂಡಳಿಯಿಂದ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಹೊರವಲಯ ಕೆವಿ ಕ್ಯಾಂಪಸ್ನಲ್ಲಿರುವ ಕೆವಿ ಇಂಗ್ಲಿಷ್ ಶಾಲೆಯಲ್ಲಿ ಸಾಂಸ್ಕೃತಿಕ ಹಬ್ಬ ಹಾಗೂ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಬೆಂಗಳೂರು ಇಸ್ರೋ ವಿಜ್ಞಾನಿ ಡಾಕ್ಟರ್ ಎಂವಿ ರೂಪ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಂಗಳೂರು ಇಸ್ರೋ ವಿಜ್ಞಾನಿ ಡಾಕ್ಟರ್ ಎಂವಿ ರೂಪ ಮಾತನಾಡಿ, ಶಾಲೆಗಳಲ್ಲಿ ವಿಜ್ಞಾನ ಪಾರ್ಕುಗಳ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡುವಂತೆ ಮಾಡಿದಾಗ ಬಾಲ ವಿಜ್ಞಾನಿಗಳ ಸಂಖ್ಯೆ ಬೆಳೆಸುವುದರ ಮೂಲಕ ಭವ್ಯ ಭಾರತ ನಿರ್ಮಾಣ ಸಾಧ್ಯವಾಗಲಿದೆ. 60 ವರ್ಷಗಳ ಹಿಂದೆ ಪ್ರಾರಂಭವಾದ ಚಂದ್ರಯಾನ 3
ಯಶಸ್ವಿ ಮೂಲಕ ಜಗತ್ತಿನ ಭೂಪಟದಲ್ಲಿ ಭಾರತದ ಹೆಸರು ಪಸರಿಸುವಂತೆ ಮಾಡಲಾಗಿದೆ ಎಂದರು. ಒಂದು ಭವ್ಯ ಭಾರತವನ್ನು ನಿರ್ಮಾಣ ಮಾಡುವುದು, ಅದಕ್ಕೆ ಏನ್ ಮಾಡಬೇಕು, ಸಣ್ಣ ಸಣ್ಣ ಸರಿ ಕಾಲನ್ನ ಸುಳ್ಳಿಸಿಕೊಂಡು ಮಾಡಿಸಿ ಅದನ್ನ ಅವರಾಗಿ ಮಾಡುವಾಗ ವಿಜ್ಞಾನವನ್ನ ಸಹಜವಾಗಿ ಕಲಿತಾರೆ ಅವರು. ಹಾಗೆ ನಾನು ಮನೋಕ್ ಹೋಗಿದ್ದೆ ಇದೇ ಯಾವುದೊಂದು ಶಾಲೆಯ ಒಂದು ಕಾರ್ಯಕ್ರಮಕ್ಕೆ, ಅದು ಕೂಡ ಗ್ರಾಮಾಂತರ ಶಾಲೆನೆ. ಅವರು ನನಗೆ ಇಷ್ಟ ಇದೆ ಅಂದ್ರೆ ಆ ಹೆಣ್ಣು ಮಗಳಿಗೆ ಏನು ರಂಗೋಲಿ ತುಂಬಾ ಚೆನ್ನಾಗಿ ಬರುತ್ತೆ, ಆ ವಿಜ್ಞಾನವನ್ನ ಎಲ್ಲ ಅವರ ಆ ಡ್ರಾಯಿಂಗ್ ಅನ್ನ ರಂಗೋಲಿಯಲ್ಲಿ ಬಿಡಿಸಿದ್ರು. ಇಡೀ ಶಾಲೆಯ ಸುತ್ತ ಬಯಾಲಜಿ ಚಿತ್ರಗಳು, ಕೆಮಿಸ್ಟ್ರಿ ಚಿತ್ರಗಳು, ಫಿಸಿಕ್ಸ್ ಎಲ್ಲರೂ ರಂಗೋಲಿಯಲ್ಲಿ ಮೂಡಿದ್ರು. ಅಂದ್ರೆ ನಿಮ್ಮಲ್ಲಿ ಏನು ಕಲೆ ಇದೆ ಅದರಲ್ಲೇ ವಿಜ್ಞಾನವನ್ನ ಕಲಿಸಿ, ನಿಮ್ಮಲ್ಲಿ ಬಂದಿರುವಂತ ಏನು ಕಲೆ ಇದೆ ಅದರಲ್ಲಿ ವಿಜ್ಞಾನದ ಪಾಠನ ಮಾಡಿ ಅದು ಮಕ್ಕಳಿಗೆ ಕಲೆಯಲ್ಲಿ ಹೋಗಿದೆ. ಅವರು ಅದನ್ನ ಅಚ್ಚಾಗಿ ಮಾತಾಡ್ತಾರೆ. ಮತ್ತು ನಮ್ಮ ನೀವು ಕಾಯ್ದಂತಹ ಚಂದ್ರಯಾನ ಮೂರರ ಬಗ್ಗೆ ಹೇಳೋದಾದ್ರೆ, ಚಂದ್ರಯಾನ ಮೂರು ನಿಜವಾಗಿ ಒಂದು ಅದ್ಭುತವಾದ ಯೋಜನೆ ಭಾರತದಲ್ಲಿ ಯೋಜನೆ ಇಸ್ರೋನ ಹೇಳಿದೆ. ಕೆವಿ ಮತ್ತು ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಕೆವಿ ನವೀನ್ ಕಿರಣ್ ಮಾತನಾಡಿ, ಕೆವಿ ಇಂಗ್ಲಿಷ್ ಐಸಿಐಸಿ ವಿಭಾಗದ ಶಾಲೆಯಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮ ಪೋಷಕರು ಮಾತ್ರವಲ್ಲ ಸುತ್ತಮುತ್ತ ಹಳ್ಳಿಗಳ ಜನರಿಗೂ ಸಂಕ್ರಾಂತಿ ಹಬ್ಬದಂತೆ ಮೂಡಿ ಬರುತ್ತದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಚಂದ್ರಯಾನ ಮೂರು ಜವಾಬ್ದಾರಿ ಯಶಸ್ವಿಯಾಗಿ ನಿರ್ವಹಿಸಿದ ಇಸ್ರೋ ವಿಜ್ಞಾನಿ ಕೊಲಿಜಿಗೇಟ್ ಬೋಟ್ ಜಂಟಿ ನಿರ್ದೇಶಕರು ಕುರಿಬಾನ್ ಖ್ಯಾತಿಯ ಸುನಿಲ್ರನ್ನ ಕರೆಸಿ ಮಕ್ಕಳಿಗೆ ವಿಜ್ಞಾನದ ಜೊತೆಗೆ ವಿನೋದವನ್ನ ಮೂಡಿಸುವ ಕೆಲಸ ಮಾಡಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ನಡೆದಿದೆ. ಕಾರ್ಯಕ್ರಮ ಯಶಸ್ವಿಗೆ ಕಳೆದ ಒಂದು ವಾರದಿಂದ ತಯಾರಿ ನಡೆಸಿದ ಶಾಲಾ ಸಿಬ್ಬಂದಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೊಲಿಜಿಗೇಟ್ ಬೋರ್ಡ್ ಜಂಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ, ಕುರಿಬಾಂಡ್ ಖ್ಯಾತಿಯ ಕುರಿಬಾಂಡ್ ಸುನೀಲ್, ಕೆವಿ ದತ್ತಿ ಶಾಲೆಗಳ ಸದಸ್ಯೆ ಗೀತಾಮೂರ್ತಿ, ನಿರ್ಮಲಾ ಪ್ರಭು, ಮುಖ್ಯೋಪಾಧ್ಯಾಯ ಗಿರೀಶ್ ವೇದಿಕೆಯಲ್ಲಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.